ಆಯುರ್ವೇದದ ಅದ್ಭುತ ಗುಣ ಮತ್ತು ಸರಳ ಚಿಕಿತ್ಸೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಈ ಮೂಲಕ ನಾವು ಆಯುರ್ವೇದ ಚಿಕಿತ್ಸೆಗಳಿಂದ ನಮ್ಮ ಕಾಯಿಲೆಗಳನ್ನು ಅತಿ ಸುಲಭವಾಗಿ ಹೇಗೆ ಪರಿಹಾರ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತೇವೆ. ನೀವು ಇಲ್ಲಿವರೆಗೆ ನಮ್ಮ ಭಾರತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಈಗಿನ ವಿಷಯ ಈಶ್ವರಿ ಅಥವಾ ಇಸರಿ. ಇದು ಒಂದು ರೀತಿ ಬಳ್ಳಿ, ಬೇಲಿ, ಮರ, ಗಿಡ ಮುಂತಾದವುಗಳನ್ನು ಅವಲಂಬಿಸಿ ಬೆಳೆಯುತ್ತೆ. ಇದರಲ್ಲಿ ಬಿಡೋ ಕಾಯಿಗಳು ಬಾಯಿ ಬಿಟ್ಟಾಗ ತೊಟ್ಟೆಲಿನಂತೆ ಕಾಣುತ್ತವೆ. ಈ ಕಾಯಿಗಳಲ್ಲಿ ಒಂದು ರೀತಿಯ ಕಪ್ಪು ಬೀಜಗಳು ಇರುತ್ತವೆ. ಇದರ ಬೇರು ಬಹಳಷ್ಟು ಔಷಧಗಳಲ್ಲಿ ಉಪಯೋಗವಾಗುತ್ತೆ. ಜ್ವರ ಬಂದಾಗ, ಬಾಣಂತಿಯರಿಗೆ ನಂಜಾದಾಗ, ಹಾವು ಕಚ್ಚಿದಾಗ, ಸನ್ನಿವಾತ ಅಂದರೆ ಅತಿಯಾದ ಜ್ವರದ ನಂತರ ಬುದ್ಧಿಭ್ರಮಣೆ ಅಥವಾ ನಿಶಕ್ತಿ ಉಂಟಾದಾಗ, ಹೃದಯಕ್ಕೆ ಸಂಬಂಧಿಸಿದ ತೊಂದರೆಗಳಲ್ಲಿ ಇದು ಬಹಳಷ್ಟು ಉಪಯೋಗವಾಗುತ್ತೆ. ಇದು ಸ್ವಲ್ಪ ಕಹಿ ರುಚಿಯಿಂದ ಕೂಡಿದೆ. ಉಬ್ಬಸ, ಉನ್ಮಾದ, ಸ್ತ್ರೀಯರಿಗೆ ರಕ್ತಸ್ರಾವ ಆಗುವ ಸಂದರ್ಭದಲ್ಲಿ ಇದನ್ನು ಉಪಯೋಗಿಸ್ತಾರೆ. ಆದರೆ ಗರ್ಭಿಣಿ ಸ್ತ್ರೀಯರು ಇದನ್ನು ಸೇವಿಸಬಾರದು. ಬಿಳಿ ತೊನ್ನು ಬಂದರೆ ಈಶ್ವರಿ ಬೇರನ್ನು ಜಜ್ಜಿ ಅಥವಾ ಚೂರ್ಣ ಮಾಡಿಕೊಂಡು ನಾಲ್ಕನೇ ಒಂದು ಅಂಶ ಆಗೋವರೆಗೂ ನೀರಿನಲ್ಲಿ ಕುದಿಸಿ ಆ ಕಷಾಯನ ಕುಡಿಬೇಕು. ಈ ಬೇರನ್ನು ಗಂಧ ತೆಗೆದು ಬಿಳಿ ತೊನ್ನಿರೋ ಜಾಗಕ್ಕೆ ಲೇಪಿಸಬೇಕು. ಕಡಿಮೆ ಅಂದರೆ 3 ತಿಂಗಳವರೆಗೆ ಚಿಕಿತ್ಸೆ ಮಾಡಿಕೊಂಡ್ರೆ ಸಂಪೂರ್ಣ ಗುಣವಾಗುತ್ತೆ. ಹಾವು ಅಥವಾ ಯಾವುದೇ ವಿಷ ಜಂತುಗಳು ಕಚ್ಚಿದಾಗ ಈ ಬಳ್ಳಿಯ ಎಲೆ ಅಥವಾ ಬೇರನ್ನು ತೆಗೆದು ಗಂಧವನ್ನು ಸ್ವಲ್ಪ ನೀರಿನಲ್ಲಿ ಸೇರಿಸಿ ಕುಡಿಸ್ತಾ ಇರಬೇಕು. ಕಣ್ಣಿನ ಮೇಲ್ಭಾಗದಲ್ಲಿ ಇದರ ಗಂಧನ ಹಚ್ಚಬೇಕು. ಕೆಲವು ಹನಿಗಳನ್ನ ಮೂಗಿಗೂ ಬಿಡಬೇಕು. ಹೀಗೆ ಮಾಡಿದರೆ ವಾಂತಿಯಾಗಿ ವಿಷ ನಿವಾರಣೆ ಆಗುತ್ತೆ. ನೋಡಿದ್ರಲ್ಲ, ಈಶ್ವರಿ ಅಥವಾ ಇಸರಿ ಬಳ್ಳಿ ಮತ್ತು ಬೇರಿನಿಂದ ಯಾವೆಲ್ಲ ಔಷಧಗಳನ್ನು ನಾವು ಮಾಡ್ಕೋಬಹುದು ಅಂತ. ಮತ್ತೊಂದು ಆಯುರ್ವೇದ ಔಷಧದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಬರ್ತೇನೆ. ನಮಸ್ಕಾರ.